ಗಮನಿಸಬೇಕು. ಇದು ಇದು ಕುಂದಾಪುರದ ಉಳ್ಳೂರಿನಲ್ಲಿ ನಡೆದಿರುವಂಥದ್ದು. ಉಳ್ಳೂರು ಗ್ರಾಮದ ಸಾಧು ಪೂಜಾರ್ಥಿಯ ಮನೆಯ ಬಾವಿಗೆ ಬಿದ್ದಿರುವಂತಹ ಚಿರತೆ. ಉಳ್ಳೂರು ಗ್ರಾಮದ ಸಾಧು ಪೂಜಾರ್ಥಿಯ ಮನೆಯ ಬಾವಿಗೆ ಬಿದ್ದಂತಹ ಚಿರತೆ. ಅಲ್ಲಿ ಗಮನಿಸಿ ಏನು ಮಾಡ್ತಾರೆ ಅಂದರೆ, ಚಿರತೆ ಸತ್ತೋಗಿದೆ, ಬಿದ್ದಂಥ ರಭಸಕ್ಕೆ ಸತ್ತೋಗಿದೆ ಅಂತ ರಾಜು ಅವರು ಬಾವಿಗೆ ಇಳಿತಾ ಇದ್ದಾರಲ್ಲ, ಅವರ ಹೆಸರು ರಾಜು ಅಂತ, ಅವ್ರು ಇಳಿತಾರೆ. ಜೊತೆಗೆ ಅರಣ್ಯ ಅಧಿಕಾರಿಗಳು ಕೂಡ ಅಲ್ಲಿ ಇರ್ತಾರೆ. ಈ ಸಮಯದಲ್ಲಿ ಏನು ಮಾಡ್ತಾರೆ, ಮೇಲಕ್ಕೆತ್ತುವ ಕೆಲಸ ಮಾಡೋಣ ಅಂತ, ಸತ್ತೋಗಿರ್ಬೋದು ಅದನ್ನು ಮೇಲಕ್ಕೆತ್ತುವ ಕೆಲಸ ಮಾಡೋಣ ಅಂತ ಅವ್ರು ಇಳಿತಾರೆ. ಆದರೆ ಅವರ ಕಾಲು ನೀರಿಗೆ ಮುಟ್ತಾ ಇದ್ದಂತೆ ಚಿರತೆ ಎಚ್ಚೆತ್ತುಕೊಳ್ಳುತ್ತೆ. ಇಲ್ಲಿ ದೊಡ್ಡ ಮಟ್ಟದ ಅನಾಹುತನೇ ಆಗ್ತಾ ಇತ್ತು. ತಕ್ಷಣ ಅವರು ಹಗ್ಗ ಹಿಡಿದು ಮೇಲಕ್ಕೆ ಬರುವಂಥ ಪ್ರಯತ್ನ ಕೂಡ ಮಾಡ್ತಾರೆ ಆ ಸಮಯದಲ್ಲಿ, ಇಲ್ಲಾಂದರೆ ದೊಡ್ಡ ಮಟ್ಟದ ಅನಾಹುತನೇ ಆಗ್ತಾ ಇತ್ತು. ಯಾಕಂದರೆ ಅಲ್ಲಿ ಅರಣ್ಯ ಅಧಿಕಾರಿಗಳು ಕೂಡ ಇರ್ತಾರೆ, ಜೊತೆಗೆ ಊರಿನವರು ಇರ್ತಾರೆ. ಏನೋ ಸಿ ಚಿರತೆ ಸತ್ತೋಗಿರಬಹುದು, ದೊಡ್ಡ ಮಟ್ಟದ ಆಳ ಇರುವಂಥ ಬಾವಿ ಅದು ಅಂತ ಇಳಿತಾರೆ ರಾಜು ಅವರು, ಆ ಊರಿನ ರಾಜು ಅಂತ ಅವರ ಹೆಸರು, ಅವ್ರು ಇಳಿತಾರೆ. ಸಹ ಇಳಿತಾ ಇದ್ದಾರೆ ನೋಡಿ, ಜಸ್ಟ್ ಅವ್ರ ಕಾಲು ಟಚ್ ಆಗುತ್ತೆ ನೀರಿಗೆ ಅಷ್ಟೇ, ಆ ಸಮಯದಲ್ಲೇ ಚಿರತೆ ಎಚ್ಚೆತ್ತುಕೊಳ್ಳುತ್ತೆ. ತಕ್ಷಣ ಅವರು ಆ ಹಗ್ಗ ಹಿಡಿದುಕೊಂಡು ಮೇಲಕ್ಕೆ ಬರುವಂಥ ಪ್ರಯತ್ನ ಕೂಡ ಮಾಡ್ತಾರೆ. ನಂತರ ಆ ಅರಣ್ಯ ಅಧಿಕಾರಿಗಳು ಭೂ ನೀಲಿಸಿ ಚಿರತೆಯನ್ನು ಸುರಕ್ಷಿತವಾಗಿ ಮೇಲಕ್ಕೆತ್ತುವಂಥ ಏನೋ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇದು ಕುಂದಾಪುರದ ಉಳ್ಳೂರಿನಲ್ಲಿ ನಡೆದಿರುವಂತಹ ಘಟನೆ. ಸಾಧು ಪೂಜಾರ್ಥಿಯ ಮನೆಯ ಬಾವಿಗೆ ಬಿದ್ದಂತಹ ಚಿರತೆ ಇದು. ರಾತ್ರಿ ಕಾಡಿನಿಂದ ಊರಿನತ್ತ ಬಂದಿದ್ದಂತಹ ಚಿರತೆ ಆಯತಪ್ಪಿ ಕಾಲು ಜಾರಿ ಬಾವಿಗೆ ಬಿದ್ದಿರುವಂಥದ್ದು. ಏಣಿ ಎತ್ತುಗಳಿ, ಯಾಕಂದ್ರೆ ಏಣಿ ಮೇಲೆ ಹಾಕ್ತವೆ. ನೀವು ಮೇಲ್ ಬನ್ನಿ, ಮೇಲ್ ಬನ್ನಿ, ಮೇಲ್ ಬನ್ನಿ. ಮೇಲ್ ಬನ್ನಿ ರಾಯ, ಮೇಲ್ ಬನ್ನಿ, ಬಾ ಸಾಕು, ಬನ್ನಿ ಬನ್ನಿ. ಹತ್ತು ಕಾತ್ರ ಅಂದ್ರೆ ಬೇಡ ಬೇಡ, ಅದು ಬಳ್ಳಿ ಕೊಟ್ಟ. ಅದು ಪಕ್ಕನೆ ಇದ ಅಂತ ಅದು ಮೊಟ್ಟು ಜಾಸ್ತಿ ಅಲ್ಲ, ಅದು ಕಟ್ಟಾಯ್ ಹೋಯ್, ಅದು ಕಟ್ಟಾಗ್ತದೆ ಅಕ್ಕ. ಸೈಲೆಂಟ್ ಆಗಿರಿ, ಎಲ್ಲರೂ ಹೇಳುದು ಕೇಳಿ, ಇವ್ರು ಮೇಲೆ ಬರ್ಲಿ ಮೊದಲು.